ನಟ ದರ್ಶನ್ ಮತ್ತು ರಾಗಿಣಿ ಒಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋದು ಅಭಿಮಾನಿಗಳ ಕನಸು. ಆದರೆ ಇದುವರೆಗೂ ಈ ಜೋಡಿ ಒಟ್ಟಿಗೆ ಸಿನಿಮಾ ಮಾಡಿಲ್ಲ. ರಾಗಿಣಿ ಕೂಡ ಶಿವರಾಜ್ ಕುಮಾರ್, ಸುದೀಪ್, ದುನಿಯಾ ವಿಜಯ್ ಸೇರಿದಂತೆ ಸಾಕಷ್ಟು ಸ್ಟಾರ್ ನಟರ ಜೊತೆ ತೆರೆ ಹಂಚಿಕೊಂಡಿದ್ದಾರೆ. ಆದರೆ ದರ್ಶನ್ ಜೊತೆಗೆ ಮಾತ್ರ ರಾಗಿಣಿ ಕಾಣಿಸಿಕೊಂಡಿಲ್ಲ. ದರ್ಶನ್ ಮತ್ತು ರಾಗಿಣಿ ಕಾಂಬಿನೇಷನ್ ಸಿನಿಮಾ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಸದ್ಯಕ್ಕೆ ತಿಳಿಯದೇ ಇದ್ರು ದರ್ಶನ್ ಜೊತೆಗೆ ಸಿನಿಮಾ ಮಾಡಲು ರಾಗಿಣಿ ಎಷ್ಟು ಉತ್ಸುಕರಾಗಿದ್ದಾರೆ ಅನ್ನೋದು ತಿಳಿದಿದೆ. ಹೌದು, ಇತ್ತೀಚೆಗಷ್ಟೇ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರೋ ನಂಬರ್ ಒನ್ ಯಾರ್ ಇವತ್ ಶಿವಣ್ಣ ಕಾರ್ಯಕ್ರಮಕ್ಕೆ ನಟಿ ರಾಗಿಣಿ ದ್ವಿವೇದಿ ಮತ್ತು ರಕ್ಷಿತಾ ಆಗಮಿಸಿದ್ರು. ಈ ವೇಳೆ ಶಿವಣ್ಣನ ಪ್ರಶ್ನೆಯೊಂದಕ್ಕೆ ರಾಗಿಣಿ ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ಒಂದೇ ಟೈಮ್ನಲ್ಲಿ ದರ್ಶನ್, ಪುನೀತ್, ಯಶ್ ಈ ಮೂರು ಹೀರೋಗಳ ಸಿನಿಮಾಗೆ ಡೇಟ್ ಕ್ಲಾಶ್ ಆಗ್ತಿದ್ರೆ ಯಾವ ಹೀರೋವನ್ನ ಆಯ್ಕೆ ಮಾಡಿಕೊಳ್ತೀರಾ ಅಂತ ಶಿವರಾಜ್ ಕುಮಾರ್ ಕೇಳಿದ್ರು. ಆಗ ರಾಗಿಣಿ ಹಿಂದೂ ಮುಂದು ನೋಡದೆ ಪಟ್ ಅಂತ ದರ್ಶನ್ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಡೇಟ್ ಕ್ಲಾಶ್ ಏನೇ ಸಮಸ್ಯೆ ಇದ್ರೂ ರಾಗಿಣಿ ದರ್ಶನ್ ಜೊತೆಗೆ ಸಿನಿಮಾ ಮಾಡ್ತಾರಂತೆ. ಆದ್ರೆ ಸದ್ಯದವರೆಗೆ ಒಂದು ಒಳ್ಳೆ ಅವಕಾಶ ಬಂದಿಲ್ಲ. ಹಾಗೆ ಇಬ್ಬರಿಗೆ ಹೋಲುವ ಒಂದು ಕತೆ ಬಂದ್ರೆ ರಾಗಿಣಿ ದರ್ಶನ್ ಜೊತೆ ಸಿನಿಮಾ ಮಾಡುವುದು ಪಕ್ಕಾ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.